ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಫೆಬ್ರವರಿ 16 ದೇಶಾದ್ಯಂತ ಗ್ರಾಮೀಣ ಬಂದ್ ಕರೆ ಕೊಟ್ಟಿದೆ. ಪ್ರತಿಭಟನೆ ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರ ಡಿಸಿ ಕಚೇರಿ ಎದುರುಗಡೆ ತಾಲೂಕು ಕಚೇರಿಗಳಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಚಳವಳಿಯ ಸಂದರ್ಭದಲ್ಲಿ MSP ಸ್ವಾಮಿನಾಥನ್ ವರದಿ ಪ್ರಕಾರ ಉತ್ಪಾದನಾ ವೆಚ್ಚ 50% ಲಾಭ ಸೇರಿಸಿ ಕೊಡ್ತೀವಿ ಅಂತ ಹೇಳಿದರು. ಇವತ್ತಿನ ತನಕ ಕೊಟ್ಟಿಲ್ಲ. ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದರು, ಅದನ್ನು ಕೂಡ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದ್ದಾರೆ, ವಾಪಸ್ ತಗೊಂಡಿಲ್ಲ. ಇವತ್ತು ಉದ್ಯೋಗ ಭರವಸೆ ಯೋಜನೆಯೊಳಗಡೆ ಬರಗಾಲ ಬಂದಿದೆ. 100 ಜನಕ್ಕೆ ಉದ್ಯೋಗದ ಬದಲು 100 ದಿನದ ಬದಲು 200 ದಿನ ಉದ್ಯೋಗ ಕೊಡಬೇಕು, ವೇತನ ಹೆಚ್ಚಳ ಮಾಡಬೇಕು. ಆಮೇಲೆ ಕರ್ನಾಟಕದ ತುಂಬ ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಏನು ಬೆಳೆಗೆ ಕೊಡ್ತಕ್ಕಂಥ ಇನ್ಪುಟ್ ಸಬ್ಸಿಡಿ ಹಣ ತಕ್ಷಣದಿಂದ ಬಿಡುಗಡೆ ಮಾಡಬೇಕು. ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಮಾಡಬೇಕು. ಕಾರ್ಮಿಕರ ಕಾಯ್ದೆಗಳನ್ನು ಮೊಟಕು ಮಾಡಿದ್ದಾರೆ, ಹೆಚ್ಚು ಅವಧಿ ಮಾಡಿದ್ದಾರೆ, ಅವನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು. ಮತ್ತು ರಾಜ್ಯ ಸರ್ಕಾರ ಕೃಷಿ ಕಾಯ್ದೆ ವಾಪಸ್ ಪಡಿತೀವಿ ಅಂತ ಹೇಳ್ಬಿಟ್ಟು ಇನ್ನೂ ವಾಪಸ್ ಪಡೆದಿಲ್ಲ, ಮೀನಾಮೇಷ ಮಾಡ್ತಿದೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕಿದ್ರು, ಇನ್ನೂ ಮಾಡಿಲ್ಲ. ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಲ್ಲ ಅಂತೇಳಿ ಅಸೆಂಬ್ಲಿ ಒಳಗೆ ರೆಸೊಲ್ಯೂಷನ್ ಮಾಡಿಬಿಟ್ಟು ಕೇಂದ್ರ ಕಳಿಸ್ಬೇಕು ಅಂತಕ್ಕಂಥದ್ದನ್ನು ಮಾಡಿಲ್ಲ. ಇವತ್ತು ವಿದ್ಯುಚ್ಛಕ್ತಿ ಸ್ವಯಂ ವೆಚ್ಚ ಯೋಜನೆಯಡಿ IPZ ಹಾಕಿರ್ತಕ್ಕಂಥ ಒಬ್ಬ 2 ಎಕರೆ 3 ಎಕರೆ ಇರತಕ್ಕಂಥ ರೈತ 4 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿದೆ. ತಂತಿ ಕಂಬ TC ಎಲ್ಲ ಅವನೇ ಹಾಕಬೇಕು ಅಂತ ಅಂದರೆ ಬರಗಾಲದಲ್ಲಿ ರೈತರ ಮೇಲೆ ಬರೆ ಎಳೆದಿದೆ, ಅದನ್ನು ಕೂಡಲೇ ವಾಪಸ್ ತಗೊಳ್ಬೇಕು. ಮತ್ತು ಉದ್ಯೋಗ ಭರವಸೆ ಯೋಜನೆ ಒಳಗಡೆ ಹೆಚ್ಚು ಕೆಲಸ ಕೊಡಬೇಕು. ನೀರಾವರಿ ಯೋಜನೆಗಳನ್ನು ಕಾಲಮಿತಿಯೊಳಗಡೆ ಮಾಡಬೇಕು. ಆಮೇಲೆ ಸಣ್ಣ ನೀರಾವರಿ ಇಲಾಖೆಯಿಂದ ಕೆರೆ ತುಂಬಿಸ್ತಕ್ಕಂಥ ಬರಗಾಲ ಸಂದರ್ಭದಲ್ಲಿ ಕೆರೆ ತುಂಬಿಸ್ತಕ್ಕಂಥ ನೀರನ್ನು ಕೆರೆ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಕನಿಷ್ಠ 7 ಗಂಟೆ ಹಗಲು ತಾಸು ವಿದ್ಯುಚ್ಛಕ್ತಿ ಕೊಡಬೇಕು ಅಂತ ಹೇಳಿಬಿಟ್ಟು ಬಡವರಿಗೆ ಮನೆ ಕಟ್ಕೊಳ್ಲಿಕ್ಕೆ ಇವತ್ತು 1,20,000 1,40,000 ಕೊಡ್ತಾ ಇದ್ದಾರೆ. ಕೊನೆ ಪಕ್ಷ 5 ಲಕ್ಷನಾದ್ರು ಕೂಡ ಬಡವರಿಗೆ ಮನೆ ಕಟ್ಕೊಳ್ಲಿಕ್ಕೆ ಹಣನ ನಿಗದಿ ಮಾಡಬೇಕು ಅಂಥೇಳಿ ಇನ್ನೂ ಕೆಲವು ವಿಚಾರಗಳನ್ನು ಇಟ್ಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಎಚ್ಚರಿಕೆ ಕೊಡೋಕ್ಕೋಸ್ಕರ ನಾವು ಇವತ್ತು 16 ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕಾರ್ಮಿಕರು ಬರಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ತಾ ಇದ್ದೀವಿ.